ಮನೆ ಸಭಾಧ್ಯಕ್ಷರೇ, ನಾನು ಹೇಳೋದು ನನ್ನ ಮಗ ತಪ್ಪು ಮಾಡಿದ್ರೆ ಗಲ್ಲಿಗೆ ಹಾಕಿ ನಾನು ಬೇಡ ಅಂತ ಅನ್ನಲ್ಲ. ನಾನು ಹೇಳೋದು ಇಷ್ಟೇ, ಒಂದು ಎರಡು ನಿಮಿಷ. ನಾನು ಅದು ನಾನು ವಹಿಸ್ಕೊಳಕ್ಕೆ ಬಂದಿಲ್ಲ, ಇಲ್ಲಿ ಚರ್ಚೆ ಮಾಡೋಕ್ಕೆ ಬಂದಿಲ್ಲ. ನನ್ನ ಮೇಲೆ ಕಳೆದ 25 ವರ್ಷ ನಾನು ರಾಜಕೀಯ ಶಾಸಕನಾಗಿ ಕೆಲಸ ಮಾಡಿದ್ದೀನಿ, 40 ವರ್ಷ ರಾಜಕೀಯ ಜೀವನದಲ್ಲಿದ್ದೀನಿ. ಮನೆ ಸಭಾಧ್ಯಕ್ಷರೇ, ನನ್ನ ಮೇಲೆ ಯಾರೋ ಹೆಣ್ಮಗ್ರು ಕರ್ಕೊಂಬಂದು ಡಿ ಜಿ ಆಫೀಸ್ನಲ್ಲಿ ಡಿ ಜಿ ಬರೆಸ್ಕೊತಾನೆ ಕಂಪ್ಲೇಂಟ್ ಅಂದರೆ ಅವ್ನು ಡಿ ಜಿ ಆಗಕ್ಕೆ ನಾಳೆ ಯಾಕೇನ್ರಿ ಅನ್ಫಿಟ್ ಇದೆ ಡಿ ಜಿ ತನಿಖೆ ನಡೀತಾ ಇದೆ. ಅದು ಬೇರೆ ತನಿಖೆ ನಡೀತಾ ಇದೆ. ಅಲ್ಲ ಅಲ್ಲೇ ಅದನ್ನ ಮಾತಾಡುವಂತ್ರಿ. ಆ ರೀತಿ ಮಾತಾಡೋದು ಅಧಿಕಾರಿಗಳಿಗೆ ಸರಿಯಲ್ಲ. ಇದು ಇಂಥ ನೀತಿಗಟ್ಟು ಸರ್ಕಾರ ಇದು. ಅಲ್ಲ ಸರ್ಕಾರಕ್ಕೆ ಯಾಕೆ ಹೇಳ್ತೀರಿ? ಸರ್ಕಾರಕ್ಕೆ ಯಾಕೆ ಹೇಳ್ತೀರಿ? ಕೆಲಸ ಮಾಡಿ ಮರ ಮರ್ಯಾದೆ ಕೆಲಸ ನೀಚಿಗೆಟ್ಟು ಕೆಲಸ ಮಾಡಿ. ಸನ್ಮಾನ್ಯ ಅಧ್ಯಕ್ಷರೇ, ಕುತ್ಕೊಳ್ರಿ, ಸಾಕಿ ಹೇಳಿದಿರಲ್ಲ, ನಾನು ಹೇಳಿದಿರಲ್ಲ, ಕುತ್ಕೊಳ್ರಿ, ನೀವು ಕುತ್ಕೊಳ್ರಿ. ಯಾರು ಬೇಡ, ನೀವು ಮಾತಾಡ್ರಿ, ನಿಮಗೆ ಟೈಮ್ ಕೊಟ್ಟಿದೆ, ನೀವು ಮಾತಾಡ್ರಿ, ನೀವು ಕುತ್ಕೊಳ್ರಿ. ಕೆಲಸ ಮಾಡಿ ಮಾತಾಡ್ತಾರೆ ಅಲ್ಲಿಲ್ಲ. ರೇವಣ್ಣ ಅವರೇ, ನೀವು ಎರಡು ನಿಮಿಷ ಹೇಳಿದಿರಿ, ಕುತ್ಕೊಳ್ರಿ. ಅಧ್ಯಕ್ಷ, ಈ ವಿಚಾರದಲ್ಲಿ ಈಗ ಮೂರು ಬಿಟ್ಟರು. ಆಯ್ತು, ಒಂದು ನಿಮಿಷ ಆಯ್ತು, ಒಂದ್ ಸೆಕೆಂಡ್ ಇಲ್ಲ ಸರ್. ಡಿಜಿ ಬಗ್ಗೆ ಸಭಾಧ್ಯಕ್ಷರು ಪಾರ್ಲಿಮೆಂಟ್ ಮಾಡಿದ್ ಸರಿ, ಒಂದ್ ಸೆಕೆಂಡ್ ಕಂಪ್ಲೇಂಟ್ ತಗೊಂಡ ತಪ್ಪ ಇದು. ನಾನು ರೇವಣ್ಣ ಅವರೇ, ಆಯ್ತು, ಒಂದ್ ನಿಮಿಷ ಕೂತ್ಕೊಳ್ಳಿ, ಒಂದ್ ನಿಮಿಷ ಕೂತ್ಕೊಳ್ಳಿ, ಒಂದ್ ಸೆಕೆಂಡ್, ಒಂದ್ ಸೆಕೆಂಡ್ ಕೂತ್ಕೊಳ್ಳಿ, ಒಂದ್ ಸೆಕೆಂಡ್ ಕೂತ್ಕೊಳ್ಳಿ, ಒಂದ್ ಸೆಕೆಂಡ್ ಕೂತ್ಕೊ ಗಣೇಶ್, ರಿಸರ್ವ್ ಕೂತ್ಕೊಳ್ಳಿ, ಒಂದ್ ಸೆಕೆಂಡ್, ಒಂದ್ ನಿಮಿಷ ಪುಕ್ನಾರಾಯಣ್ ಒಂದ್ ನಿಮಿಷ, ಒಂದ್ ಸೆಕೆಂಡ್ ಕೂತ್ಕೊಳ್ಳಿ ಗಣೇಶ್, ಗಣೇಶ್ ಅವ್ರ ಒಂದ್ ನಿಮಿಷ ಕೂತ್ಕೊಳ್ತಾವೆಲ್ಲಾರು ಕೂಡ, ಒಂದ್ ಸೆಕೆಂಡ್ ಕೂತ್ಕೊಳ್ಳಿ. ವೈ ಒನ್ ಮಿನಿಟ್ ಷಡಾಕ್ಷರಿ ಅವ್ರೆ, ಈಗ ನೋಡಿ ನೀವೆಲ್ಲಿ ಮಾತಾಡ್ದು, ಏನಾಗಿದೆ ನಿಮ್ಗೆಲ್ಲ?